ಚಿಕ್ಕನಾಯಕನ ಹಳ್ಳಿ ಗೊಲ್ರಟ್ಟಿ ಸಂಪರ್ಕಿಸುವಂತಹ ಒಂದು ರಸ್ತೆ, ಅಲ್ಲಿ ರಸ್ತೆ ಒಂದು ಸೇತುವೆಯನ್ನ ನಿರ್ಮಿಸಿ ಕೇವಲ ಬರೀ 4 ತಿಂಗಳುಗಳ ಅಷ್ಟೇ ಕಾಮಗಾರಿ ಮುಗಿದಿರುವಂತದ್ದು. ಆದ್ರೆ ಈಗ ಸುರಿದಂತಹ ಭಾರಿ ಮಳೆಯಿಂದಾಗಿ ಇದ್ದಕ್ಕಿದ್ದ ಹಾಗೆ ಕುಸ್ತೋಗಿದೆ. ಬರೀ 4 ತಿಂಗಳಷ್ಟೇ ಆಗಿರುವಂತಹ ಕಾಮಗಾರಿ ಸೇತುವೆ ಕುಸ್ತೋಗಿದೆ ಅಂದ್ರೆ ಅವರು ಮಾಡಿರುವಂತಹ ಕೆಲಸ ಏನು? ಹಾಗಾದ್ರೆ ಆ ಸೇತುವೆ ಕುಸಿಯೋದಕ್ಕೆ ಮುಖ್ಯ ಕಾರಣ ಏನು? ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಹಳ್ಳಿ ಗೊಲ್ರಟ್ಟಿಗೆ ಸಂಪರ್ಕಿಸುವ ಸೇತುವೆ ಕುಸಿತ. 4 ತಿಂಗಳ ಹಿಂದೆಯಷ್ಟೇ ನಡೆದಂತಹ ಕಾಮಗಾರಿಯಲ್ಲಿ ಲೋಪ ಈಗ ಎದ್ದು ಕಾಣ್ತಾ ಇದೆ. ಇಂಬ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಂದಿಹಳ್ಳಿ ಗೊಲ್ರಟ್ಟಿ ರಸ್ತೆ ಇದು. ಶಾಲಾ ಮಕ್ಕಳು ಸಾರ್ವಜನಿಕರು ಭಯದಿಂದ ಓಡಾಡುವಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಸಹ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಅನಾಹುತ ಸಂಭವಿಸಿದ್ರೆ ಅವರೇ ನೇರ ಹೊಣೆ ಅಂತ ಹೇಳಿ ಈಗ ಗ್ರಾಮಸ್ಥರು ಸದ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಚಿಕ್ಕನಾಯಕನಹಳ್ಳಿ ಗೊಲ್ರಟ್ಟಿಗೆ ಸಂಪರ್ಕಿಸುವಂತ ಒಂದು ಸೇತುವೆ ಏನು ಈಗ ಆಗ್ಲೇ ಈ ಚಿಕ್ಕನಾಯಕನಹಳ್ಳಿ ಹೋಗುವಂತಹ ಸಂದರ್ಭದಲ್ಲಿ ಏನು ಈ ಕಡೆ ತುಮಕೂರು ಕೆಬಿ ಕ್ರಾಸ್ ಮತ್ತೆ ಅಲ್ಲಿಂದ ಆ ಒಂದು ರಸ್ತೆ ಇರ್ಬೋದು, ಕೆಬಿ ಕ್ರಾಸ್ ಇಂದ ಕನೆಕ್ಟ್ ಆಗುವಂತಹ ಚಿಕ್ಕನಾಯಕನಹಳ್ಳಿ ರಸ್ತೆ ಇರ್ಬೋದು, ಹಾಗೆ ಅಲ್ಲಿ ತಿಪ್ಟೂರು ಮತ್ತೆ ಆ ಕಡೆಯಿಂದ ಏನು ಹಳ್ಳಿ ಗಾಡಿ ಆ ಒಂದು ರಸ್ತೆ ಇರ್ಬೋದು, ಮತ್ತೆ ಇಲ್ಲಿ ಶಿರಾ ನಗರ ಭಾಗದಿಂದ ಉಳಿಯಾರು ಮೂಲಕ ಚಿಕ್ಕನಾಯಕನಹಳ್ಳಿ ಈ ಒಂದು ಭಾಗ ಇರ್ಬೋದು. ಎಲ್ಲದರಲ್ಲೂ ಅಷ್ಟೇ, ಸುಮಾರು ವರ್ಷಗಳಿಂದ ಚಿಕ್ಕನಾಯಕನಹಳ್ಳಿಗೆ ಕನೆಕ್ಟ್ ಆಗುವಂತಹ ಯಾವ ರಸ್ತೆಗಳು ಸಹ ಸರಿಯಾದ ರೀತಿಯಲ್ಲಿ ಇರಲಿಲ್ಲ. ಈಗ ಮತ್ತ ಅದೇ ಪರಿಸ್ಥಿತಿಗೆ ಹೋಗ್ತಾ ಇದೆಯೇನು ಅನ್ನುವಂಥದ್ದು ಎಲ್ಲರೂ ಸಹ ಕಂಪ್ಲೀಟ್ ಪಿಕ್ಚರ್ ಬೆಳಕಿಗೆ ಬರ್ತಾರದು. ಏನದು ಚಿಕ್ಕನಾಯಕನಹಳ್ಳಿಗೆ ಸುಮಾರು ವರ್ಷಗಳಿಂದ ಏನು ಹಳೆಯ ಶಾಸಕರು ಯಾರೆಲ್ಲ ಇಡ್ತಾ ಇದ್ರು, ಯಾರೆಲ್ಲ ಬರ್ತಾ ಇದ್ರು, ಯಾರೆಲ್ಲ ಹೋಗ್ತಾ ಇದ್ರು, ಅವರೆಲ್ಲರೂ ಅಷ್ಟೇ. ಮಾಧುಸ್ವಾಮಿ ಪೀಡೋರು ಇರ್ಬೋದು, ಮತ್ತೆ ಹಾಗೆ ಸುರೇಶ್ ಬಾಬು ಅವರಿದ್ದಾಗಲೂ ಅಷ್ಟೇ ಸಾಕಷ್ಟು ರಸ್ತೆಗಳನ್ನ ಅವರು ಸಹ ಹಾಕ್ಸಿದ್ರು. ಡಾಂಬರೀಕರಣ ಎಲ್ಲ ಅವರ ಒಂದು ಅನುದಾನದಲ್ಲಿ ಏನೆಲ್ಲ ತರಬಹುದು ಎಲ್ಲ ಸಾಕಷ್ಟು ತಂದು ಅವರು ಸಹ ರಸ್ತೆಯಲ್ಲಿ ಟಾರ್ಗಳನ್ನ ಹಾಕಿಸಿ ಒಳ್ಳೆ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಈಗ ದೊಡ್ಡ ದೊಡ್ಡ ಹೈವೇ ಏನದು ಸ್ಟೇಟ್ ಹೈವೇ ಲೆಕ್ಕಕ್ಕೆ ಹೋಗಿರುವಂಥದ್ದು ಈಗ ಅಲ್ಲಿ ನಿರ್ಮಿಸುವಂತಹ ಒಂದು ರಸ್ತೆಗಳನ್ನ. ಆದ್ರೆ ಇಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸುತ್ತಮುತ್ತ ಬರುವಂತಹ ದೊಡ್ಡ ದೊಡ್ಡ ಊರುಗಳಿಂದ ಕನೆಕ್ಟ್ ಆಗುವಂತಹ ಒಂದು ರಸ್ತೆ ಅಚ್ಚುಕಟ್ಟಾಗಿ ಸರಿ ಹೋಗಿದೆ. ಎಸ್, ಈಗ ನೀವು ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ನೋಡ್ರಿ ಕಾಮಗಾರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಲ್ಲಿ 8ನೇ ತಿಂಗಳು ಆಗ್ಲೇನೆ ಅವರು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಅಂತ ಕ್ರಮವನ್ನು ತೆಗೆದುಕೊಂಡಿಲ್ಲ. ನೋಡಿ ಸಂಪೂರ್ಣವಾಗಿ ಕುಸ್ತಿರ ಅಂತ ನೋಡಿ ಈ ಪತ್ರದಲ್ಲಿ ನೋಡ್ತಾ ಇದ್ದೀರಿ. ಆಗಸ್ಟ್ನಲ್ಲೇ ಈ ರಸ್ತೆ ಸಂಪೂರ್ಣವಾಗಿ ಕುಸ್ತಿದೆ, ಆದಷ್ಟು ಬೇಗ ಈ ರಸ್ತೆನ ಸರಿಪಡಿಸಬೇಕು ಅಂತ ಹೇಳಿ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳಿಗೆ ಅಲ್ಲಿ ಈ ಒಂದು ಪತ್ರದ ಮೂಲಕ ಸಾಕಷ್ಟು ದೂರುಗಳನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಆದೇಶ ಪತ್ರವೂ ಸಹ ಬಂದಿದೆ, ಇಲ್ಲಿ ರಸ್ತೆಯನ್ನ ನಿರ್ಮಿಸಬೇಕು, ಆದಷ್ಟು ಬೇಗ ಆ ಸೇತುವೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದನ್ನ. ಆದ್ರೆ ಈಗೇನು ಹಿಂಗಾರು ಮಳೆ ಸುರಿತಾ ಇರುವಂಥದ್ದು, ಇಡೀ ತುಮಕೂರು ಜಿಲ್ಲೆಯಾದ್ಯಂತ ಸಾಕಷ್ಟು ಕಡೆ ತುಂಬಾ ಬೆಳೆಹಾನಿ ನಷ್ಟ ಆಗಿರುವಂಥದ್ದು ಏನೀಗ ಕೃಷಿ ಸಚಿವರು ಸಹ ಹೇಳ್ಬಿಟ್ಟಿದ್ದಾರೆ ಏನಂತ ಚೆಲುವನಾರಾಯಣ ಸ್ವಾಮಿ, ಒಟ್ಟು ಈಗ ಸುದ್ದಿದಂತಹ ಒಂದು ಹಿಂಗಾರು ಮಳೆಯಿಂದಾಗಿ 1 ಲಕ್ಷ ಹೆಕ್ಟೇರ್ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳು ಅಂದ್ರೆ ಕಾಮಗಾರಿಗಳು
ಅದರ ಗುಣಮಟ್ಟ ಕಳಪೆ ಗುಣಮಟ್ಟ ಯಾಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇರೋದು. ಅಂದರೆ ಈ ಒಂದು ವಿಚಾರ ಹೇಳೋದಾದರೆ ಅಲ್ಲಿ ಆದೇಶ ಬಂದಿದ್ರೂ ಅಷ್ಟೇ ಯಾವ ಅಧಿಕಾರಿಗಳು ಕಿಂಚಿತ್ತು ಇತ್ತ ಗಮನ ಹರಿಸಿಲ್ಲ. ಈಗ ನೋಡಿ, ಈಗ ಚಿಕ್ಕ ಮಕ್ಕಳು ನೋಡಿ, ಅಲ್ಲೆಲ್ಲ ಶಾಲಾ ಮಕ್ಕಳು, ಪಾಪ ಸಣ್ಣ ಪುಟ್ಟ ಮಕ್ಕಳು, ಯಾರು ಈಗ ಅಲ್ಲಿ ದೊಡ್ಡವರು ಇದ್ದಾರೆ, ಎಲ್ಲರೂ ಸಹ ಜಾಗೃತರಾಗಿ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ವಿಜಲ್ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಅಕಸ್ಮಾತ್ ಅಲ್ಲಿ ಯಾರು ದೊಡ್ಡವರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನೋಡಿ, ಅವರೆಲ್ಲ ಪುಟ್ಟ ಏನಿಲ್ಲ, ಒಂದು 3 ಅಡಿನೂ ಇಲ್ಲ, 2.5 ಅಡಿ ಇದ್ದಾರೆ ಪಾಪ ಅವರು. ಅವ್ರು ಏನಾದರೂ ಅಪ್ಪಿ ತಪ್ಪಿ ಸುಮ್ಮನೆ ಹುಡುಗಾಟ ಆಟ ಆಡೋ ರೀತಿಲಿ ಏನಾದರೂ ಅಪ್ಪಿ ತಪ್ಪಿ ಕಾಲು ಜಾರಿ ಬಿದ್ರೂ ಯಾರು ಸ್ವಾಮಿ ಹೊಣೆ ಹಾಕ್ತಾರೆ? ಎಸ್, ಅಲ್ಲಿನ ಗ್ರಾಮಸ್ಥರು ಈರಣ್ಣ ಸರ್ ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಇದು ಚಿಕ್ಕನಾಯಕನಹಳ್ಳಿ ಗೊಲ್ರಟ್ಟಿಗೆ ಸಂಪರ್ಕಿಸುವಂತಹ ಸೇತುವೆಗೆ ಈಗಾಗಲೇ ಹಲವಾರು ಬಾರಿ ನೀವು ಸಹ ಮನವಿಯನ್ನು ಸಲ್ಲಿಸಿದ್ರಿ, ಹಾಗೆ ಆದೇಶ ಬಂದಿದ್ರೂ ಸಹ ಯಾಕೆ ಇಷ್ಟರ ಮಟ್ಟಿಗೆ ತಾತ್ಸಾರ ಮಾಡ್ತಾ ಇದ್ದಾರೆ? ಈ ಒಂದು ಸೇತುವೆ ಕಾಮಗಾರಿಗೆ ಅವ್ರಿಗೆ ಏನಾದರೂ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ವಾ, ಇಲ್ಲ ಬಿಡುಗಡೆ ಆಗಿದ್ರು ಸ್ಟಾಕ್ ಮಾಡಿಕೊಂಡಿದ್ರು ಹಾಗೆ ಕೂತ್ಕೊಂಡಿದಾರ, ಇಲ್ಲ ಏನಾದರೂ ಲೋಪದೋಷಗಳು ನಿಮಗೆ ಏನಾದರೂ ಕಂಡು ಬಂದಿದೆಯಾ ಹೊರಗಡೆ ಅಂತ? ಸರ್ ಇದು ಆಕ್ಚುಲಿ ಇದು ಸೇತುವೆ ಹಿಂಗಾಗಿ ಸುಮಾರು ಒಂದು 4 to 5 months ಆಗಿದೆ ಸರ್. ಓಕೆ, ಇದ್ರ ಬಗ್ಗೆ ನಾವು ಇದು ಏನಾದ್ರು ಒಂದು ಪರಿಹಾರ ಕಲ್ಪಿಸ್ಕೊಂಡು ನಾವು ಚಿಕ್ಕನಾಯಕನಹಳ್ಳಿ ಜೆಡಿಪಿಗೆ ವಿಚಾರಿಸಿದ್ದು. ಅಲ್ಲಿ ನಮ್ಗೆ ಪಂಚಾಯತಿಗೆ ನಾವು ಇಲ್ಲಿ ಯಾವುದೇ ಅನುದಾನ ಇಲ್ಲದ ಕಾರಣ ಪಂಚಾಯತಿಗೆ ಸೂಚಿಸಿದ್ವಿ ಅಂತ ಒಂದು ನಮ್ಗೆ ಒಂದು ಲೆಟರ್ ಕೊಡ್ತಾರೆ ಅವರು. ಓಕೆ, ಅದು ಪಂಚಾಯತಿಗೆ ಲೆಟರ್ ತಲುಪಿದೆ ಆಲ್ರೆಡಿ ಅವರಿಗೆ. ನಿಮ್ದೇ ಒಂದು ಯಾವ್ದಾದ್ರು ಹಣಕಾಸು ಯೋಜನೆಯಲ್ಲಿ ಸೇತುವೆ ಒಂದು ಸರಿ ಮಾಡೋಕ್ಕೋಸ್ಕರ ಯಾವ್ದೋ ಒಂದು ಅನುದಾನ ಹಾಕಿ ಅದನ್ನ ಸರಿ ಮಾಡಿ ಅಂತ ಒಂದು ಲೆಟರ್ ಕೊಟ್ಟಿದ್ದಾರೆ ಜಡಪಿಯಿಂದ. ಬಟ್ ಪಂಚಾಯತಿಯಿಂದ ಅದು ಇದುವರೆಗೂ ಒಂದು 4 months ಆದ್ರೂ ಕೂಡ ಯಾವ್ದೇ ರೀತಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ಪಂಚಾಯತಿಯವರು. ಅಂದ್ರೆ ಈಗ ಅಲ್ಲಿ ಮುಂಚೆ ರಸ್ತೆ ಇತ್ತ ಸರ್, ಅಲ್ಲಿ ರಸ್ತೆ ಕುಸ್ತಿದ್ದೆ ಯಾವಾಗ ಸರ್? ರಸ್ತೆ ಕುದ್ದು ಈಗ ಲಾಸ್ಟ್ ಟೈಮ್ ಒಂದು 4 months ಬ್ಯಾಕು ಒಂದು ಮಳೆ ಬಂದಿತ್ತು ಸರ್ ಚೆನ್ನಾಗಿ ಜೋರಾಗಿ ಮುಂಗಾರು ಮಳೆ ಟೈಮ್ ಅಲ್ಲಿ, ಆ ಟೈಮ್ ಅಲ್ಲಿ ಕುಸ್ತಿರೋದು. ಅಂದ್ರೆ ಸುಮಾರು ಒಂದು 5 months ಆಗಿದೆ ಅದು ಕುಸ್ತ ಆಲ್ರೆಡಿ. ನೀವು ಆಗ್ಲೇ ಅಲ್ಲಿ ದೂರನ್ನ ಕೊಟ್ಟಿದ್ರು ಇದ್ರ ಬಗ್ಗೆ, ಅಲ್ಲಿ ಯಾರು ಸಹ ದೂರು ಕೊಟ್ಟಿದ್ದು. ಅದಕ್ಕೆ ಸ್ಥಳಕ್ಕೆ ಅವಾಗಿನ ಪಂಚಾಯತಿ ಪಿಡಿಒ ಇದ್ದ ಎಲ್ಲ ಅಧಿಕಾರಿಗಳು ಕರ್ಕೊಂಡವರು ಪರಿಶೀಲನೆ ಮಾಡಿ ಹೋಗಿದ್ರು. ನಂತರ ಪಿಡಿಒ ಚೇಂಜ್ ಆದ್ರು ನೆಕ್ಸ್ಟ್ ಅದಾಗೆ ಉಳಿತು ಸೇತು ಆಗ್ಲಿಲ್ಲ. ನಿಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಯಾರು ಇರ್ಲಿಲ್ವಾ? ಹಾಗಾದ್ರೆ ಅವ್ರಿಗೂ ಏನಾದ್ರೂ ಇದ್ರ ಬಗ್ಗೆ ತಿಳಿಸಿದ್ರಾ? ಹೌದು ಸರ್, ಇನ್ಫಾರ್ಮ್ ಇದೆ, ಅವರು ಕೂಡ ಬಂದು ಪರಿಶೀಲನೆ ಮಾಡಿ ಹೋಗಿದ್ರು. ಓಕೆ, ಆದ್ರೆ ಅವ್ರಿಗೆ ಸೂಕ್ತ ಅನುದಾನ ಬಂದಿಲ್ಲ ಅಂತನಾ? ಅನುದಾನ ಬಂದಿಲ್ಲ ಅಂತ ಮಾಹಿತಿ ತಿಳಿಸಿದ್ದಾರೆ ಜಡ್ಪಿ ಅವರು. ಅವರು ವಾಪಸ್ ಪಂಚಾಯತಿಗೆ ಒಂದು ಲೆಟರ್ ಹಾಕಿ ಅಲ್ಲಿಂದಲೇ ಪರಿಹಾರ ಕ್ಲಬ್ಸ್ ಅಂತ ಒಂದು ಪಂಚಾಯತಿ ಲೆಟರ್ ಹಾಕಿದ್ದಾರೆ. ಬಟ್ ಪಂಚಾಯತಿಯಿಂದ ಇನ್ನು ಯಾವುದೇ ಪರಿಹಾರ ಬಂದಿಲ್ಲ ಸರ್. ಅಲ್ಲ, ನೀವು ಕಂಡಂಗೆ ಏನಾದರೂ ಯಾವ್ದಾದ್ರು ಅನಾಹುತಗಳು ಸಂಭವಿಸಿದ್ಯಾ? ಯಾಕಂದ್ರೆ ನೋಡಿ, ಅಲ್ಲಿ 2-wheeler ಹೋಗುವಂತ ಜಾಗ ಇದೆ ಅಂತ ಸಾಕಷ್ಟು ಮಂದಿ 2-wheeler ಸಹ ಹೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಅಂತ. ನಾವೀಗ ಈ ತರ ತಕ್ಷಣಕ್ಕೆ ಈ ತರ ನಾವು ಸುದ್ದಿ ಮಾಡಕ್ ಕಾರಣ ಏನಾದ್ರು, ಈಗ ಶಾಲಾ ಮಕ್ಕಳು ಡೈಲಿ ಮನೆ ತಕ್ಕ ಬಂದ ಹತ್ರ ಹೇಳ್ತಿದ್ರು ಗುಂಡಿ ಇದೆ, ಮತ್ತೆ ಅದು ಕೆರೆ ಮತ್ತೆ ರೋಡ್ ಕೂಡ ನೀರು ರೋಡಿನ ಸಮಕ್ಕೆ ನಿಂತಿದ ಕಾರಣ ಮಕ್ಕಳು ಅದು ರೋಡ್ ಅಂತ ನಡ್ಕೊಂಡಾಗ ನೀರೊಳಗಡೆ ಬೀಳೋ ಚಾನ್ಸ್ ಇದೆ ಸರ್. ಹೌದು ಹೌದು ಹೌದು, ಹಂಗಾಗಿ ನಮ್ಗೆ ಭಯ ಆಯ್ತು. ಅಲ್ಲ, ಏನ್ ಗೊತ್ತಾ, ಅಲ್ಲಿ ಇನ್ನೂ ಏನು ಅನಾಹುತಗಳು ಸಂಭವಿಸಿಲ್ವಲ್ಲ, ಹಾಗಾಗಿನೇ ಎಲ್ಲ ಇನ್ನೂ ಈಗಲೂ ಅಧಿಕಾರಿಗಳೆಲ್ಲ ಕಣ್ಮುಚ್ಚಿ ಕೂತ್ಕೊಂಡವ್ರೆ. ಯಾರಿಗಾದ್ರೂ ಏನಾದ್ರೂ ಆಗ್ಬೇಕಲ್ಲಿ ಆಗ್ಲೇ ಅವ್ರು ಬರುವಂತದ್ದು. ಅಲ್ಲ, ಇದ್ರ ಬಗ್ಗೆ ನಿಮ್ಮ ಅಲ್ಲಿನ ಶಾಸಕರಿಗೆ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಲೆಟರ್ ಏನಾದ್ರು ಕೊಡುವಂತದ್ದು ಮಾಡಿದ್ರ, ಮನವಿ ಪತ್ರನ ಸಲ್ಲಿಸುವಂತದ್ದು? ಅನಾಹುತ ಬಗ್ಗೆ ಅಂತಲ್ಲ, ನಮಗೆ ಸೇತುವೆಯಿಂದ ಆಗಿದೆ ಸಮಸ್ಯೆ ಬಗ್ಗೆ ಎಲ್ಲ ರೀತಿಯ ನಾವು ಮಾಹಿತಿ ಕೊಟ್ಟಿದ್ದು ಪಂಚಾಯತಿಗೆ. ಓಕೆ, ಶಾಸಕರಿಗೆ ತಿಳಿಸಿರ್ಲಿಲ್ವಾ? ಶಾಸಕರಿಗೆ ನಾವು ಸೋಶಿಯಲ್ ಮೀಡಿಯಾ ಮುಖಾಂತರ ತಿಳಿಸಿದ್ವಿ ಸರ್, ಬಟ್ ಅದರಿಂದ ಏನು ಪರಿಹಾರ ಆಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು, ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಇದನ್ನ ನೇರವಾಗಿ ನಾವು ಚಿಕ್ಕನಾಯಕನಹಳ್ಳಿ ಶಾಸಕರಿಗೆ ಗಮನಕ್ಕೆ ಖಂಡಿತವಾಗ್ಲೂ ತರ್ತೀವಿ. ಇಲ್ಲಿ ಈ ಗ್ರಾಮಕ್ಕಾಗಿರುವಂತಹ ಒಂದು ತೊಂದರೆ ನೋಡಿ, ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮ, ತೋಟಕ್ಕೆ ಹೋಗೋರು ಇರ್ತಾರೆ, ದಿನನಿತ್ಯ ಬೆಳಿಗ್ಗೆ ಹೊತ್ತು ಹಾಲಾಕೋರು ಇರ್ತಾರೆ, ಎತ್ತೋಡ್ಕೊಂಡು ಹೋಗೋರು, ದನ ಮೇಯಿಸೋರು, ಎಮ್ಮೆ ಮೇಯಿಸೋರು, ಕುರಿ ಅಲ್ಲಿ ಹೆಚ್ಚಿನದಾಗಿ ಹೇಳಿದ್ರೆ ಶಿರಾ ಒಂದು ಮತ್ತೆ ಚಿಕ್ಕನಾಯಕನಹಳ್ಳಿ ಆ ಕಡೆ ಎಲ್ಲ ಭಾಗ ಹೆಚ್ಚಿನದಾಗಿ ಕುರಿ ಸಾಕಾಣಿಕೆ ಹೆಚ್ಚಿನದಾಗಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಸಂಜೆ ಹೊತ್ತಾಯಿತು, ಕತ್ಲೊತ್ತಾದ ಅಂಥ ಸಂದರ್ಭದಲ್ಲಿ ಅಲ್ಲಿ ಹೇಗೆ ಓಡಾಡ್ತಾರೆ? ಏನಾದರೂ ಆದರೆ ಕತ್ಲೊತ್ತಿನಲ್ಲಿ ಒಬ್ಬೊಬ್ಬರೇ ಓಡಾಡುವಂಥ ಸಂದರ್ಭದಲ್ಲಿ ಬಿದ್ರೂ ಯಾರಿಗೂ ಗೊತ್ತಿರಲ್ಲ, ಎಲ್ಲೋದ್ರೂ ಇದಕ್ಕಿದ್ದಂಗೆ ಮಾಯ ಆಗ್ಬಿಟ್ರಲ್ಲ ಅಂತ ಎಲ್ಲ ಅಲ್ಲೇ ಹುಡುಕಾಡ್ಬೇಕು, ಬೆಳಿಗ್ಗೆ ನೋಡೋ ಅಷ್ಟರಲ್ಲಿ ನೀರ್ಪಾಲಾಗಿರ್ತಾರೆ. ಇಂತಹ ಪ್ರಸಂಗಗಳು ಸಂಭವಿಸುವವರೆಗೂ ಯಾರು ಸಹ ಎಚ್ಚೆತ್ಕೊಳ್ಳಲ್ಲ. ದಯವಿಟ್ಟು ನಾವು ಹೇಳೋವಂಥದ್ದು ಇಷ್ಟೇ, ಚಿಕ್ಕನಾಯಕನಹಳ್ಳಿಯ ಶಾಸಕರು ಸುರೇಶ್ ಬಾಬು ಅವ್ರಿಗೂ ಅಷ್ಟೇ, ದಯವಿಟ್ಟು ಸರ್ ಇದನ್ನ ಸೂಕ್ತ ಗಮನಕ್ಕೆ ತೆಗೆದುಕೊಂಡು ಆದಷ್ಟು ಬೇಗ ತ್ವರಿತವಾಗಿ ನೋಡಿ, ಅಲ್ಲಿರೋರೆಲ್ಲ ಸಣ್ಣ ಪುಟ್ಟ ಮಕ್ಕಳು, ಸರ್ಕಾರಿ ಶಾಲೆಗೆ ಬರ್ತಾ ಇರುವಂತಹ ಮಕ್ಕಳು, ಅವ್ರಿಗೆ
ತೊಂದರೆ ಆಗದಂತ ರೀತಿಯಲ್ಲಿ ಅಟ್ಲೀಸ್ಟ್ ಅವರ ಒಂದು ಶೈಕ್ಷಣಿಕ ಒಂದು ಭವಿಷ್ಯವನ್ನಾದರೂ ಗಮನಕ್ಕೆ ತೆಗೆದುಕೊಂಡು ದಯವಿಟ್ಟು ಆ ರಸ್ತೆಯನ್ನು ಸರಿಪಡಿಸಿ.